ಬ್ರಹ್ಮನ್ಗೂ ಈ ರೆಸ್ಟೋರೆಂಟ್ಗೂ ಒಂದು ನಂಟಿದೆ ಅನ್ಸುತ್ತೆ. ಯಾಕೆಂದ್ರೆ ರೆಸ್ಟೋರೆಂಟ್ ನೇಮೇ ಬ್ರಹ್ಮ ಬೌಲ್ ಅಂತ. ಆ ಬ್ರಹ್ಮ ಬೌಲ್ ಒಳಗಡೆ ಏನೇನ್ ಸಿಗುತ್ತೆ ಅಂತ ಓನರ್ಗೆ ಕೇಳೋಣ ನಾವು. ಬ್ರಹ್ಮ ಬೌಲ್ ಅನ್ನೋದು ಒಂಚೂರು ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಹತ್ತಿರವಾಗಿದೆ. ನಾನು ಸರ್ವ್ ಮಾಡೋದು ಚೈನೀಸ್ ಡಿಶಸ್. ಸರ್, ನಾವು ಕೇಳ್ಪಟ್ವಿ ಇಲ್ಲಿ ನೀವು ಫುಡ್ ಕಲರ್ ಅಜಿನಮೊಟ್ಟ ಏನು ಯೂಸ್ ಮಾಡಲ್ಲ ಅಂತ, ಹೇಗೆ ಸಾಧ್ಯ ಇದು? ನಾನು ಒಬ್ಬನೇ ಇರೋದ್ರಿಂದ ಕಳೆದೊಂದು 8 ವರ್ಷದಿಂದ ಆಚೆ ಊಟ ತಿಂಡಿ ಮಾಡಿ ಆರೋಗ್ಯ ಹಾಳಾಯ್ತು. ಕೆಲವು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಆರೋಗ್ಯ ಹಾಳಾಗುತ್ತೆ. ಸೊ ನಾನು ಹೋಟ್ಲು ಅಂತ ಮಾಡಿದಾಗ ಆ ತೊಂದರೆ ಆಗಬಾರ್ದು. ನಾವೇನ್ ತಿಂತೀವೋ ಮನೇಲಿ ಅದೇ ತರ ಕೊಡಬೇಕು ಅನ್ನೋ ನನ್ನ ಆಸೆ ಇತ್ತು. ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೀನಿ. ಚೈನೀಸ್ ಅಲ್ಲಿ ಯಾರು ಓಪನ್ ಕಿಚನ್ ಮಾಡಿದ್ ನೋಡಿಲ್ಲ, ಬ್ರಹ್ಮ ಬೌಲ್ ಅಲ್ಲಿ ಮಾತ್ರ ನಾವು ನೋಡಿದ್ದು. ಮುಚ್ಚಿಡೋದೆಲ್ಲ ಏನಿಲ್ಲ, ಕಸ್ಟಮರ್ ಅವ್ರು ಏನ್ ಆರ್ಡರ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿ, ಅವ್ರ ಕಣ್ಮುಂದೆ ಮಾಡ್ಕೊಡ್ತೀವಿ. ಬುಧವಾರ ಒಂದು ದಿನ ಮಾತ್ರ ಪುದಿನ ಸೂಪ್ ಮಾಡ್ತೀವಿ, ಅದನ್ ಬಿಟ್ರೆ ಬ್ರಾಕ್ಲಿ ಸೂಪ್ ತುಂಬಾ ಚೆನ್ನಾಗಿ ಕೊಡುತ್ತೆ, ವೆಜ್ ಮ್ಯಾಂಚೋ ಸೂಪ್, ತರಕಾರಿ ಸೂಪ್ ವಿತೌಟ್ ಆಯಿಲ್, ಟೊಮ್ಯಾಟೊ ಸೂಪ್ ವಿತೌಟ್ ಕಲರ್ ಮಾಡ್ತೀವಿ ನಾವು. ಲೆಮನ್ ಪನ್ನೀರ್, ಲೆಮನ್ ಮಶ್ರೂಮ್, ಲೆಮನ್ ಬೇಬಿಕಾರ್ನ್, ಅಕ್ಕ ನೂಡಲ್ಸ್, ಐಎಸ್ ಸಾಲ್ಟ್, ಗಾರ್ಲಿಕ್ ಫ್ರೈಡ್ ರೈಸ್. ನಮ್ ಲೊಕೇಶನ್ ತುಂಬಾ ಸುಲಭ ಸರ್, ಇಲ್ಲೇ ಕಾರ್ಮಲ್ ಸ್ಕೂಲ್ ಬ್ಯಾಕ್ ಸೈಡ್ ಇರೋದು. ಯು ಕ್ಯಾನ್ ಫೈಂಡ್ ಅಸ್ ಆನ್ ಗೂಗಲ್ ಆಲ್ಸೋ. ಪ್ರತಿ ಮಂಗಳವಾರದ ರಜಾ ಮಾಡ್ತಾ ಇದೀವಿ, ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್.